ಹೆಚ್ಚುವರಿ ಡಿ ಸಿ ಎಂಗಳಿಗೆ ಸುರ್ಜೇವಾಲಾಗೆ ಮನವಿ ವಿಚಾರ ಸಿಎಂ ಆಪ್ತ ಮತ್ತು ದಲಿತ ಸಚಿವರಿಂದ ಒತ್ತಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸುರ್ಜೇವಾಲಾ ಅವರನ್ನೇ ಕೇಳಿ ಅಂತ ಹೇಳಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಚಿವರು ಸು ಭೇಟಿ ಮಾಡಿ ಡಿಸಿಎಂ ಎಂ ಮಾಡಲೇಬೇಕು ಲೋಕಸಭೆ ಚುನಾವಣೆ ಮುನ್ನೆಲ್ಲ ಸಾಹೇಬ್ರು ಕೇಳಿ ನೋಡಿ ಸರ್ ಭೇಟಿ ಮಾಡಿ ಡಿಸಿಎಂ ಎಂ ಮಾಡಲೇಬೇಕು ಲೋಕಸಭೆ ಚುನಾವಣೆ ಮುನ್ನ ತಿಳಿ ಆಗ್ರಹ ಮಾಡಿದ್ದಾರೆ ಅವೆಲ್ಲ ಸುರ್ಜೇವಾಲಾ ಸಾಹೇಬರು ಕೇಳಿ ನೋಡಿ ಇದೆಲ್ಲದ್ರ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದೆ ತಿಮ್ಮೇಗೌಡ್ರೆ ನೋಡ್ತಾ ಇದ್ವಿ ಎಲ್ಲೋ ಒಂದ್ ಕಡೆ ಈ ಬೆಳವಣಿಗೆಗಳು ಎಲೆಕ್ಷನ್ ಸಂದರ್ಭದಲ್ಲಿ ಆಗ್ತಾ ಇರುವಂಥದ್ದು ಸಹಜವಾಗಿ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದರ ಜೊತೆ ಜೊತೆಗೆ ಗುಂಪುಗಾರಿಕೆ ಇರುವಂಥದ್ದನ್ನು ಸ್ಪಷ್ಟವಾಗಿ ತಿಳಿಸ್ತಾ ಇರುವಂಥದ್ದು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ತಂತ್ರವನ್ನು ಮಾಡ್ತಾ ಇರುವಂಥದ್ದು ಕೂಡ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಎಲ್ಲೊಂದು ಕಡೆ ಈಗ ಸಿದ್ಧರಾಮಯ್ಯನವರ ಬಣದ ಆಪ್ತ ಸಚಿವರುಗಳೇ ಈ ರೀತಿಯಾಗಿ ಪಟ್ಟಣ ಹಿಡಿದಿರುವಂತದನ್ನು ಗಮನಿಸಿದ್ರೆ ಸಿದ್ದರಾಮಯ್ಯನವರ ಪಾತ್ರ ಇರಬಹುದಾ ಅನ್ನುವಂಥ ಸಹಜ ಒಂದು ಕುತೂಹಲ ಮತ್ತೆ ಯಕ್ಷ ಪ್ರಶ್ನೆನೂ ಕೂಡ ಕಾಣುತ್ತೆ ಎಲ್ಲೆಲ್ಲ ಆಗ್ತಾ ಇದೆ ಹೈಕಮಾಂಡ್ ಈಗ ಯಾವ ರೀತಿಯಾಗಿ ಟೆನ್ಷನ್ ಒಳಗಾಗಿದೆ ಇವರ ಪಟ್ಟಿನಿಂದ ಅಂತ ನಿಜಕ್ಕೂ ಹೈಕಮಾಂಡ್ ಟೆನ್ಷನ್ಗೆ ಒಳಗಾಗಿದೆ ಅನ್ನೋದ್ರಲ್ಲಿ ಯಾವುದೇ ರೀತಿಯಾದಂಥ ಉರುಳಿಲ್ಲ ಪೃಥ್ವಿರಾಜ್ ಯಾಕಂತ ಹೇಳಿದ್ರು ಲೋಕಸಭಾ ಚುನಾವಣಾ ವರ್ಷ ಹೈಕಮಾಂಡ್ಗೆ ಕರ್ನಾಟಕ ಅಸೆಂಬ್ಲಿಗಿಂತ ಲೋಕಸಭಾ ಚುನಾವಣೆ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಹೀಗಾಗಿ ಕರ್ನಾಟಕ ಲೋಕಸಭಾ ಅಂದರೆ ಲೋಕಸಭಾ ಚುನಾವಣೆಯನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡಿರ್ತಕ್ಕಂಥ ದಲಿತ ಸಮುದಾಯದ ಮತ್ತು ಸಿದ್ದರಾಮಯ್ಯರ ಆಪ್ತ ಸಚಿವರು ಇದೀಗ ಹೆಚ್ಚುವರಿ ಉಪಮುಖ್ಯಮಂತ್ರಿ ಹುದ್ದೆಗೆ ಬೇಡಿಕೆಯನ್ನು ಇಟ್ಟಿದ್ದಾರೆ ಅದರ ಒಂದು ಮುಂದುವರಿದ ಭಾಗವಾಗಿ ಇದೀಗ ಉಪ ಹೆಚ್ಚುವರಿ ಉಪಮುಖ್ಯಮಂತ್ರಿ ಅಷ್ಟೇ ಅಲ್ಲದೆ ಕೆ ಪಿ ಸಿ ಸಿ ಅಧ್ಯಕ್ಷರನ್ನು ಕೂಡ ಬದಲಾವಣೆ ಮಾಡಬೇಕು ಅನ್ನುವಂಥ ಒಂದು ವಿಚಾರವನ್ನು ಅಂಥದ್ದೊಂದು ಪ್ರಸ್ತಾಪವನ್ನು ಇದೀಗ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲ ಅವರ ಮುಂದೆ ಇಟ್ಟಿದ್ದಾರೆ ಎನ್ನಲಾಗ್ತಾಯಿದೆ ಅದರಂತೆ ಎರಡು ದಿನಗಳ ಹಿಂದೆ ನಡೆದಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಸಮ್ಮುಖದಲ್ಲಿ ನಡೆದಂಥ ದಲಿತ ಸಮುದಾಯದ ಮತ್ತು ಸಿದ್ದರಾಮಯ್ಯ ಮಹಿಳಾರ ಆಪ್ತ ಸಚಿವರ ಸಭೆಯಲ್ಲಿ ಏನು ಲೋಕೋಪಯೋಗಿ ಸಚಿವ ಹಾಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವರು ಇಂಥದ್ದೊಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ ಯಾಕಂತ ಹೇಳಿದ್ರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಎರಡು ಪ್ರಬಲ ಖಾತೆಗಳಿದ್ದಾವೆ ಪಿ ಸಿ ಅಧ್ಯಕ್ಷರು ಕೂಡ ಆಗಿದ್ದಾರೆ ಇಂಥ ಸಂದರ್ಭದಲ್ಲಿ ಅವ್ರಿಗೆ ಕಾರ್ಯದೊತ್ತಡ ಇಲ್ಲ ಅವ್ರಿಗೆ ಕಾರ್ಯಭಾರ ಆಗದೇ ಇದ್ದಂಥ ಸಂದರ್ಭದಲ್ಲಿ ನಾವು ಸಿಂಗಲ್ ಖಾತೆಯನ್ನು ಹೊಂದಿದ್ದೀವಿ ಕೇವಲ ಒಂದು ಖಾತೆಯನ್ನು ಹೊಂದಿದ್ದೀವಿ ಹಾಗಾದರೆ ನಾವು ಕೂಡ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಹುದ್ದೆಯನ್ನು ಬಿಟ್ಕೊಡೋದಿಲ್ಲ ನಾವು ಕೂಡ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿ ಮುಂದುವರಿತೀವಿ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಇನ್ನೀಗಾಗಲೇ ಚುನಾವಣೆ ಆದಂಥ ಬಳಿಕ ಪಕ್ಷದಲ್ಲಿ ಯಾವುದೇ ರೀತಿಯಾದಂಥ ಕಾರ್ಯಚಟುವಟಿಕೆಗಳಿಲ್ಲ ಮತ್ತೊಂದು ಕಡೆಯಾಗಿ ಈ ಒಂದು ಕೆ ಪಿ ಸಿ ಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡದೇ ಇದ್ದರೆ ಅದು ಬೇರೆ ರೀತಿಯಾದಂಥ ಒಂದು ಸಂದೇಶ ರವಾನೆ ಆಗುತ್ತೆ ಬೇರೆಯವ್ರಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕಲ್ವಾ ಅನ್ನುವಂಥ ನಿಟ್ಟಲ್ಲಿ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಮತ್ತೊಂದು ಕಡೆಯಾಗಿ ಇದಕ್ಕೆ ದನಿಗೂಡಿಸಿರ್ತಕ್ಕಂಥ ಸಹಕಾರ ಸಚಿವ ಕ ಕೆ ಎನ್ ರಾಜಣ್ಣನವರು ಕೂಡ ಹೌದು ಸರ್ ಲೋಕಸಭಾ ಚುನಾವಣೆಗೂ ಮುನ್ನ ಈ ಒಂದು ಹೆಚ್ಚುವರಿ ಉಪಮುಖ್ಯಮಂತ್ರಿ ಹುದ್ದೆಗಳನ್ನ ಸೃಷ್ಟಿ ಮಾಡಬೇಕು ಇಲ್ಲದೇ ಇದ್ದರೆ ಅದು ಪಕ್ಷಕ್ಕೆ ಹಿನ್ನಡೆ ಆಗುತ್ತೆ ಅನ್ನುವಂಥ ನಿಟ್ಟಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಂತೆ ಸುರ್ಜೇವಾಲಾ ಮುಂದೆ ಪ್ರಸ್ತಾಪವನ್ನು ಮಾಡ್ತಾರೆ ಇದರಿಂದ ಸಿಡಿಮಿಡಿಗೊಂಡಂಥ ಸುರ್ಜೇವಾಲಾ ಅವರವರು ಕೆ ಎನ್ ಅವ್ರ ವಿರುದ್ಧ ಗರಂ ಆದಂಥ ಒಂದು ಪ್ರಸಂಗ ಕೂಡ ಅಲ್ಲಿ ನಡೆಯಿತು ಎನ್ನಲಾಗ್ತಾಯಿದೆ ಇದರಿಂದ ಮಧ್ಯಪ್ರವೇಶ ಮಾಡುವಂಥ ಆಹಾರ ಸಚಿವ ಕೆ ಎಚ್ ಮುನಿಯಪ್ಪನವರು ಇನ್ನೇನು ಮಾಡಬೇಕಾಗುತ್ತೆ ನೀವೇನಾದರೂ ಬಂದು ರಾಜ್ಯಕ್ಕೆ ಬಂದು ಏನಾದರೂ ಸುಖವನ್ನು ಕೇಳಿದಿರಾ ರಾಜ್ಯದಲ್ಲಿ ಏನಾಗ್ತಾಯಿದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಏನಾದರೂ ಹೇಳಿದಿರಾ ಅನ್ನುವಂಥ ನಿಟ್ಟಲ್ಲಿ ಸುರ್ಜೇವಾಲಾ ಮೇಲೆ ತಿರುಗಿ ಬಿದ್ದ ತಿರುಗಿ ತಿರುಗಿ ಬಿದ್ದರು ಅಂತ ಹೇಳಲಾಗ್ತಾ ಇದೆ ಈ ನಡುವೆ ಮಾತನಾಡಿದಂಥ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಡಾಕ್ಟರ್ ಎಸ್ ಸಿ ಮಾದೇವಪ್ನವರು ಡಿ ಕೆ ಶಿವಕುಮಾರ್ಗೆ ಈಗಾಗಲೇ ಎರಡು ಪ್ರಬಲ ಖಾತೆಗಳನ್ನ ಕೊಡಲಾಗಿದೆ ಅದರಲ್ಲೂ ಕೂಡ ಬೆಂಗಳೂರು ನಗರಾಭಿವೃದ್ಧಿ ಮತ್ತು ಜಲಸಂಪನ್ಮೂಲ ಇಲಾಖೆ ಹಾಗಾಗಿದ್ದರೂ ಕೂಡ ನನ್ನ ಇಲಾಖೆ ಸೇರಿದಂತೆ ಬೇರೆ ಬೇರೆ ಇಲಾಖೆಗಳಲ್ಲಿ ಏನು ಅನಗತ್ಯವಾಗಿ ಮೂಗು ತೋರಿಸ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ನೀವು ಅವರಿಗೆ ಬ್ರೇಕ್ ಹಾಕಬೇಕು ಅನ್ನುವಂಥ ನಿಟ್ಟು ಮನವಿನ ಕೂಡ ಮಾಡ್ತಾರೆ ಇನ್ನು ಮಾಜಿ ಕೆ ಪಿ ಸಿ ಸಿ ಅಧ್ಯಕ್ಷ ಆರೋಗ್ಯ ಸಚಿವರಾಗಿರ್ತಕ್ಕಂಥ ದಿನೇಶ್ ಅವರು ಪಕ್ಷದಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ಬೆಳವಣಿಗೆಗಳು ಮತ್ತೊಂದು ಕಡೆಗೆ ಕಾರ್ಯಕರ್ತರನ್ನು ನಿರ್ಲಕ್ಷ್ಯ ಮಾಡ್ತಾ ಇರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ನಡೆಯನ್ನು ಎಳೆಳೆಯಾಗಿ ಬಿಚ್ಚಿಟ್ಟರು ಎನ್ನಲಾಗ್ತಾ ಇದೆ ಯಾಕಂತ ಹೇಳೋದು ಆದರೆ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾದ ಮೇಲೆ ಚುನಾವಣೆಗೂ ಮುನ್ನ ಅವರು ಕಾರ್ಯಚಟುವಟಿಕೆಗಳನ್ನು ಏನು ಮಾಡಿದ್ರು ಆದರೆ ಚುನಾವಣೆ ಮುಗಿದಂಥ ಬಳಿಕ ಅವರು ಪಕ್ಷದಲ್ಲಿ ಯಾವುದೇ ರೀತಿಯಾದಂಥ ಒಂದು ಕಾರ್ಯಚಟುವಟಿಕೆಗಳನ್ನು ಮಾಡಿಲ್ಲ ಪಕ್ಷದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿಲ್ಲ ಮತ್ತೊಂದು ಕಡೆಗೆ ಕಾರ್ಯಕರ್ತರುಗಳು ಕೂಡ ನಮ್ಮ ಹತ್ರ ಬಂದು ಅಳನ ತೊಳ್ಕೊತಾರೆ ಈ ನಿಟ್ಟಿನಲ್ಲಿ ನೀವು ಹೇಳಬೇಕು ಯಾಕಂತ ಹೇಳಿದ್ರೆ ಆಡಳಿತ ಪಕ್ಷದ ಕಚೇರಿ ಅಂದರೆ ಯಾವ ರೀತಿಯಾಗಿರಬೇಕು ಪಕ್ಷದಲ್ಲಿ ಕಾರ್ಯಕರ್ತರು ಜಿಗಿಜಿಗಿ ನಂತರದಲ್ಲಿ ಇರಬೇಕು ಆ ಒಂದು ಕಚೇರಿಯಲ್ಲಿ ಪ ಕಾರ್ಯಕರ್ತರು ಪಕ್ಷದ ಕಚೇರಿ ಹತ್ರ ಬಾರದಂತಾಗಿದ್ದಾರೆ ಈ ನಿಟ್ಟಿನಲ್ಲಿ ನೀವು ಅವ್ರಿಗೆ ಸೂಚನೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೇಳಿರ್ತಕ್ಕಂಥದ್ದು ಇದಕ್ಕೂ ಕೂಡ ಎಂ ಪಾಟೀಲ್ ಅವರು ದನಿಗೂಡಿಸಿದ್ದಾರೆ ಎನ್ನಲಾಗ್ತಾಯಿದೆ ಸೊ ಹೀಗಾಗಿ ಎಲ್ಲ ಬೆಳವಣಿಗೆಗಳನ್ನು ನಡುವೆ ಇವತ್ತು ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಕ್ಕಂಥ ಕೆ ಎನ್ ಉಪಮುಖ್ಯಮಂತ್ರಿ ಹುದ್ದೆಗಳನ್ನ ಸೃಷ್ಟಿ ಮಾಡಿದರೆ ಸಚಿವ ಸ್ಥಾನವನ್ನು ಯಾರು ಕೂಡ ಕಿತ್ಕೊಳ್ಳೋದಕ್ಕಾಗೋದಿಲ್ಲ ಯಾವ ಶಾಸಕರು ಕೂಡ ವಿರೋಧವನ್ನು ಮಾಡಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಪರೋಕ್ಷವಾಗಿ ಮತ್ತೊಮ್ಮೆ ಉಪಮುಖ್ಯಮಂತ್ರಿ ಹುದ್ದೆಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಂದೇಶವನ್ನು ಅವರು ರವಾನೆ ಮಾಡಿದ್ರೆ ಇತ್ತ ಸಿ ಅಧ್ಯಕ್ಷರು ಆಗಿರ್ತಕ್ಕಂಥ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮಾಧ್ಯಮಗಳ ಮೇಲೆ ಈ ಒಂದು ಪ್ರಶ್ನೆಗೆ ಗರಂ ಒಂದು ಪ್ರಸಂಗವೂ ಕೂಡ ಇವತ್ತು ಸಿ ಕಚೇರಿಯಲ್ಲಿ ಕಂಡು ಮಾಡುತ್ತೆ ಕಾಂಗ್ರೆಸ್ ನಾಯಕರು ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ